ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರನ್ನ ಈ ದೇಶ ಬಿಟ್ಟು ಓಡಿಸ್ತೀವಿ ನಾವು. ನೀವು ನೋಡೇ ನೋಡ್ತೀರಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನೆಕ್ಸ್ಟ್ ಪ್ರಧಾನಮಂತ್ರಿ ಆದ್ಮೇಲೆ ನಾವು ಮಾಡೇ ಮಾಡ್ತೀವಿ. ಇವತ್ತು ಫ್ರೀ ಆಗಿ ಕೊಡತಕ್ಕಂತ ಸಿದ್ದರಾಮಯ್ಯ ಇಲ್ಲದಿದ್ರೆ ಇದ್ರೆ ಇಲ್ಲಿ ಕರ್ನಾಟಕ ಮಾತ್ರ ಸಿದ್ದರಾಮಯ್ಯ ಸಾಹೇಬರು ರಾಮಲಿಂಗಾರೆಡ್ಡಿ ಸೋಮ್ಯರೆಡ್ಡಿ ಕೈ ಇದ್ದಂಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಣ್ಣ ತಮ್ಮ ಇದ್ದಂಗೆ ಅವರಿಬ್ಬರು ಒಂದು ಬೆಂಕಿ ಒಂದು ಬಿರುಗಾಳಿ ಎರಡು ಸೇರಿ ಒಂದು ದೊಡ್ಡ ಅಲೆಯಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಕರ್ನಾಟಕ ರಾಜ್ಯವನ್ನು ನಿರ್ಮಿಸಲಿದ್ದಾರೆ. ನಮ್ಮ ಅನಿಲ್ ಚಿಕ್ಕಮಾದ ಸಾಹೇಬರು ಎರಡನೇ ಬಾರಿ ಗೆದ್ದು ನಮ್ಮಲ್ಲಿ ಇತಿಹಾಸನ ಸೃಷ್ಟಿಸಿದ್ದಾರೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಮ್ಮ ಅನಿಲ್ ಚಿಕ್ಕಮಾದ ಸಾಹೇಬರಿಗೆ ಸಚಿವ ಸ್ಥಾನನ ಕೊಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತಿದ್ದೀನಿ ಸರ್. ರಾಷ್ಟ್ರ ಮಟ್ಟದಲ್ಲಿ ಅರಸೀಕೆರೆ ಅನ್ನೋದು ಒಂದು ಹೆಸರನ್ನು ತೋರಿಸಿದ್ದಾರೆ ಶಿವಲಿಂಗೇಗೌಡರು. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸರ್. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಇದ್ದಂಗ ಅವರು ಮಾಡಿದ ಕೆಲಸ ನಮಗೆ ನಾವು ಊಟ ತಿಂತಾ ಇದೀವಿ. ನಾನು ನಿಜವಾಗ್ಲೂ ಹೇಳ್ತೀನಿ ನಾವು ಆಂಧ್ರದಿಂದ ಬಂದು 30 ವರ್ಷ ಆಗಿದೆ ರಾಮಲಿಂಗಾರೆಡ್ಡಿಯಿಂದ ಊಟ ತಿಂತಾ ಇದ್ದೀವಿ. ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ನಂಬರ್ ಒನ್ ರಾಜ್ಯವನ್ನು ಮಾಡ್ತಾರವರು. ಜಾಸ್ತಿ ಹೇಳೋದೇನಿಲ್ಲ, ಪ್ರಜಾಪ್ರಭುತ್ವಕ್ಕೆ ಸಿಕ್ಕಿರ್ತಕ್ಕಂಥ ಅತಿ ದೊಡ್ಡ ಗೆಲುವು ಇದು. ಹೊಸ ನೀರು ಬರ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ ನದಿಗೆ. ಅವರು ಈಗ ಮತ್ತೆ ಎರಡನೇ ಬಾರಿಯಾಗಿ ಮುಖ್ಯಮಂತ್ರಿಯಾಗಿ ಆಗಿದ್ದಾರೆ, ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳಿ ಸರ್? ಇದು ನಮ್ಮ ರಾಜ್ಯದ ಒಂದು ಒಳ್ಳೆಯ ಇದಂತ ಹೇಳ್ಬೇಕು. ನಮ್ಮ ಸಿಕ್ಕಂಥ ಒಂದು ದೊಡ್ಡ ಗುಣ ಇದು, ಒಂದು ಗಿಫ್ಟ್ ಅಂತಲೇ ಹೇಳ್ಬೇಕು ನಮಗೆ ಎರಡನೇ ಸಿ ಎಂ ಸಿಗೋದು. ಈಗ ಡಿ ಕೆ ಶಿ ಅವರು ಇಷ್ಟು ದಿವಸ ಕೇವಲ ಸಚಿವರಾಗಿ ಅಷ್ಟೇ ನಿಭಾಯಿಸಿದ್ರು ಓದದ ಒಂದು ಸರ್ಕಾರ ಟೈಮಲ್ಲಿ 2013ರಲ್ಲಿ. ಈಗ ಮತ್ತೊಮ್ಮೆ ಅವರು ಉಪಮುಖ್ಯಮಂತ್ರಿಯಾಗಿ ಮೊದಲೇ ಬಾರಿಗೆ ಕಾಣಿಸ್ಕೊತಾ ಇದ್ದಾರೆ. ಜೋಡತ್ತು ಸರ್ಕಾರ ಯಾವ ರೀತಿಯಾಗಿ ಆಡಳಿತ ಮಾಡ್ಬೋದು ಇನ್ನು ಮುಂದೆ ಕರ್ನಾಟಕದಲ್ಲಿ? 2013ರಲ್ಲಿ ಸಿದ್ದರಾಮಯ್ಯ ಒಂದು ಹೊಂದಿ ಆಯಿತು, ಇವಾಗ ಮತ್ತೊಂದು ಎತ್ತು ಹೆಗಲು ಕೊಟ್ಟಿದೆ. ಇದರಿಂದ ಮತ್ತೆ ಬಲ ಬಂದಂತಾಗಿದೆ. ಮುಂದೆ ಬರುವಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು 22ರಿಂದ 24ರ ತನಕ ಬರುವಂಥ ಸಾಧ್ಯತೆಯೂ ಇದೆ. ಎರಡು ತಾವು ಯಾವ ಕ್ಷೇತ್ರದಿಂದ ಬಂದಿದ್ದೀರಿ? ಯಾದಗಿರಿ ಮತಕ್ಷೇತ್ರದಿಂದ. ಯಾದಗಿರಿದಲ್ಲಿ ನಿಮ್ಮ ಚನ್ನಾರೆಡ್ಡಿ ತುನ್ನೂರು ಪಾಟೀಲ್ ಅಂತ ಕಾಂಗ್ರೆಸ್ನಿಂದ ವಿನ್ ಆಗಿದ್ದಾರೆ ಅವರು. ಕರ್ನಾಟಕದಲ್ಲಿ ಈಗ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಸಂಪೂರ್ಣ ಬಹುಮತದಿಂದ ಬಂದಿದೆ, ಇದಕ್ಕೆ ತಮ್ಮ ಅಭಿಪ್ರಾಯ? ಇದು ಇಡೀ ಕರ್ನಾಟಕ ರಾಜ್ಯವೇ ಖುಷಿಪಡುವಂಥ ವಿಷಯವಾಗಿದೆ. ಯಾಕಂದರೆ ಸಿದ್ದರಾಮಯ್ಯ ಎಂಬುದು ಒಂದು ಶಕ್ತಿ, ಬರೀ ಹೆಸರಲ್ಲ, ಅದು ಅದೊಂದು ಶಕ್ತಿ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಒಂದು ಶಕ್ತಿಯಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಿದ್ದಾರೆ. ಅವರಿಬ್ಬರು ಒಂದು ಬೆಂಕಿ ಒಂದು ಬಿರುಗಾಳಿ ಎರಡು ಸೇರಿ ಒಂದು ದೊಡ್ಡ ಅಲೆಯಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಕರ್ನಾಟಕ ರಾಜ್ಯವನ್ನು ನಿರ್ಮಿಸಲಿದ್ದಾರೆ. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಆಯ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮವನ್ನು ಪಡ್ತಾರೆ, ನಂಬಿಕೆ ಇದೆ. ಅವರು ವಕೀಲರಾಗಿ ಇಡೀ ಸಮಾಜವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅಂತ ಎಲ್ಲ ರೂಪುರೇಷೆಗಳನ್ನು ಇಟ್ಕೊಂಡು ಅಭಿವೃದ್ಧಿ ಪರವಾಗಿ ಹೋರಾಡಬೇಕು, ಎಲ್ಲ ಒಂದು ಕ್ಷೇತ್ರ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಾನು ಬಯಸ್ತೀನಿ. ಸರ್, ನನ್ನ ಹೆಸರು ಮಣಿಕಂಠ ಅಂತೇಳಿ, ಶ್ರೀಕೋಟೆ ತಾಲೂಕಿಂದ ಬಂದಿದ್ದೀನಿ. ನಮ್ಮ ಅನಿಲ್ ಚಿಕ್ಕಮಾದ ಸಾಹೇಬರು ಎರಡನೇ ಬಾರಿ ಗೆದ್ದು ನಮ್ಮಲ್ಲಿ ಇತಿಹಾಸನ ಸೃಷ್ಟಿಸಿದ್ದಾರೆ. ನಮ್ಮ ಬೇಡಿಕೆ ಏನು ಅಂತಂದರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಸರ್. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಮ್ಮ ಅನಿಲ್ ಚಿಕ್ಕಮಾದ ಸಾಹೇಬರಿಗೆ ಸಚಿವ ಸ್ಥಾನನ ಕೊಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತಿದ್ದೀನಿ ಸರ್. ಸರ್, ಈಗ ಬಿ ಜೆ ಪಿ ನಾಯಕರುಗಳದ್ದು ಏನಂತಂತಂದರೆ ವಿರೋಧ. ಈಗ ಅವ್ರು ತಂದಿರತಕ್ಕಂಥ 5 ಗ್ಯಾರಂಟಿಗಳನ್ನ ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಅಂತಂದರೆ, ಮೊದಲೆಲ್ಲ ಎಲ್ಲ ಸಾರ್ವಜನಿಕರಿಗೆ ಅಂತ ಹೇಳಿ ಅಧಿಕಾರ ತೊಗೊತಾ ಇದ್ದಾರೆ. ಬಟ್ ಈಗ ಅವರು ಇಂತಿಷ್ಟು ವರ್ಗಕ್ಕಷ್ಟೇ ಇದನ್ನು ಸೀಮಿತವಾಗಿ ಇಡ್ತಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ನೋಡಿ ಸರ್, ನಮ್ಮ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಸಂಪೂರ್ಣ ಸರ್ಕಾರವನ್ನು ನಿಭಾಯಿಸಿದ್ದಾರೆ. ಇವಾಗ ನಮಗೇನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಸಾಹೇಬರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಮೇಡಮು, ನಮ್ಮ ಸೋನಿಯಾ ಗಾಂಧಿ ಮೇಡಮು ಏನು ಇಲ್ಲಿ ನಮ್ಮ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಅಧಿಕಾರ ತಗೊಂಡ್ಮೇಲೆ ಅವ್ರು ಮಾಡೇ ಮಾಡ್ತಾರೆ. ಬಿ ಜೆ ಪಿ ಸರ್ಕಾರ ನೆಕ್ಸ್ಟು ಲೋಕಸಭೆಯಲ್ಲಿ ಅವ್ರು ಬರಲ್ಲ, ಬರದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ, ಅದು ಈ ಕನ್ನಡಿಗರ ಆಸ್ತಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವ್ರನ್ನ ಈ ದೇಶ ಬಿಟ್ಟು ಓಡಿಸ್ತೀವಿ ನಾವು. ನೀವು ನೋಡೇ ನೋಡ್ತೀರಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನೆಕ್ಸ್ಟ್ ಪ್ರಧಾನಮಂತ್ರಿ ಆದಮೇಲೆ ನಾವು ಮಾಡೇ ಮಾಡ್ತೀವಿ. ಸರ್, ಕಿರಣ್ ಅಂತ, ಹಾಸನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯುವ ಕಾಂಗ್ರೆಸ್. ನಾನು ಹೇಳೋದೇನೆಂದರೆ, ನಮ್ಮ ಕ್ಷೇತ್ರದಲ್ಲಿ ಶಾಸಕರು 4ನೇ ಬಾರಿ ಗೆದ್ದಿದ್ದಾರೆ. ಅವರು ಯಾವುದೇ ಆಮಿಷ ಯಾವುದಕ್ಕೂ
ಯಾವುದೇ ಪಕ್ಷದ ಹಿರಿಯ ಮುಖಂಡರುಗಳಿಗೂ ಸಹ ಯಾವುದು ಕೇಳಿಲ್ಲ, ನಮ್ಮ ಸಚಿವ ಸ್ಥಾನ ಕೊಡಲೇಬೇಕು ಆ ಥರ ಯಾವುದೇ ರೀತಿ ಕೇಳಿಲ್ಲ. ಅವ್ರ ಕೆಲಸ ನೋಡಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಕೊಡ್ತೀವಿ ಅಂತ ಆಲ್ರೆಡಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಊರಿಗೆ ಪ್ರಚಾರ ಬಂದಾಗ ಪ್ರತಿಯೊಂದು ಟೈಮಲ್ಲೂ ಇಬ್ಬರೂ ಸಹ ಹೇಳಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯವರು ಒಂದು ಜಿಲ್ಲೆಯಲ್ಲಿ ಅದು ನಡೀಬೇಕಾಯಿತು ಕಾರ್ಯಕ್ರಮನ ಅರ್ಸೀಕೆರಲ್ಲೇ ಮಾಡಬೇಕು ಅಂತ ಹೇಳಿ ಅರ್ಸೀಕೆರಲ್ಲಿ ಮಾಡಿ ಅದು ತುಂಬ ಯಶಸ್ವಿಯಾಗಿದೆ. ತುಂಬ ಜನಸಂಖ್ಯೆ ಸೇರಿ ಅದು ರಾಷ್ಟ್ರ ಮಟ್ಟದಲ್ಲಿ ಅರ್ಸೀಕೆರೆ ಅನ್ನೋದು ಒಂದು ಹೆಸರನ್ನು ತೋರಿಸಿದ್ದಾರೆ ಶಿವಲಿಂಗೇಗೌಡರು. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ನಾವು ರಾಯಚೂರು ಜಿಲ್ಲೆಯಿಂದ ಶರಣಬಸವ ಕವಿತಾಳ ಅಂತ. ರಾಯಚೂರು ಡಿಸ್ಟಿಕ್ ಯಾವ ತಾಲೂಕು ಸರ್? ಮಾನವಿ. ಇದು ಅಂಪಯ್ಯ, ಅಂಪಯ್ಯ ನಾಯಕ್, ಜಿ ಅಂಪಯ್ಯ ನಾಯಕ್ ಅವರು ಎನ್ ಎಸ್ ಬೋಕ್ಸ್ ನೇತೃತ್ವದಲ್ಲಿ ಮೂರನೇ ಸಲ ಶಾಸಕರಾಗಿದ್ದೇವೆ. ಆ ಕಾರಣ ಎನ್ ಎಸ್ ಬೋಸರಾಜ್ ಅವರು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇವತ್ತಿನ ರಚನೆ ಆಗಿದೆ. ಸಿದ್ದರಾಮಯ್ಯ ಸಾಹೇಬರ ಕೃಪೆ ಕಷ್ಟದಿಂದ ನಮಗೆ ಮಿನಿಸ್ಟರ್ ಸಿಗಬೇಕು ಅಂತ ಒಂದು ಕೇಳುತ್ತದೆ. ಅತ್ಯಂತ ಹಿರಿಯ ವಯಸ್ಸಿನ ನಾಯಕರು ಕೂಡ ಅಂಪಯ್ಯ ನಾಯಕರು ಆಗಿದ್ದಾರೆ. ರಾಯಚೂರು ಭಾಗದ ಪ್ರಭಾವಿ ನಾಯಕರು. ಅಲ್ಲಿ ಬಾದಲಿಗೂ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕಂತೇಳಿ ಭಾಳ ಪ್ರಬಲ ಇದೆ. ಅದರಲ್ಲಿ ಸಿಗುತ್ತಾ ಇವ್ರಿಗೂ ಸಿಗಬಹುದು? ಸಿದ್ದರಾಮಯ್ಯ ಸಾಹೇಬರ ಕೃಪೆ ಕಟಾಕ್ಷದಿಂದ ಸಿಗಬಹುದು. ಖರ್ಗೆ ಸಾಹೇಬರನ್ನು ನಮಗೆ ಬಹುಮತಿದೆ, ಸಿಗಬಹುದು. ಕೊಪ್ಪಳಿಂದ ಸರ್ ಮಾತಾಡೋದು. ಕೆ ರಾಘವೇಂದ್ರ ಇಟ್ನಾಳ್ ಅವರು ಮೂರು ಬಾರಿ ಆಯ್ಕೆ ಆಗಿದ್ದಾರೆ. ಈ ಸಾರಿ ನಮ್ಮ ಕ್ಷೇತ್ರದ ಇನ್ನೂ ಅಭಿವೃದ್ಧಿ ಆಗ್ಬೇಕಂದ್ರೆ ಕೊಪ್ಪಳ ಕೆ ರಾಘವೇಂದ್ರ ಇಟ್ನಾಳ್ ಅವ್ರ ಮಂತ್ರಿ ಆಗ್ಬೇಕನ್ನೋದೇ ನಮ್ಮ ಆಸೆ. ಎರಡನೇ ಬಾರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ದು ಭಾಳ ತುಂಬ ಖುಷಿ. ಎಲ್ಲ ಹಿಂದುಳಿದ ವರ್ಗದ ನಾಯಕರು ಎಲ್ಲ ಜನಾಂಗದವ್ರನ್ನು ಒಮ್ಮತದಿಂದ ಒಯ್ಯೋದ್ರಿಂದ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಎಲ್ಲರೂ ಮೆಚ್ಚುಗೆ ಐತೆ, ಅಭಿಪ್ರಾಯ ಐತಿ. ಎರಡು ಸಾರಿ ಮುಖ್ಯಮಂತ್ರಿ ಆದ್ದು ನಮಗೂ ತುಂಬ ಸಂತೋಷ. ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಕ್ಷೇತ್ರದಲ್ಲಿ ಇನ್ನು ಮಂತ್ರಿ ಆಗ್ಬೇಕನ್ನೋದೇ ನಮ್ಮ ಆಶೆ ಇಷ್ಟೇ ಸರ್. ನಾವು ಕೊಪ್ಪಳಲ್ಲಿದ್ದ ಬಂದಿದ್ದೀವಿ ಸರ. ಕೆ ರಾಘವೇಂದ್ರ ಇಟ್ನಾಳ್, ಬಸವರಾಜ್ ಇಟ್ನಾಳ್ ಸಾಹೇಬರು ಹ್ಯಾಟ್ರಿಕ್ ಗೆಲುವು ನಮ್ಮ ರಾಘವೇಂದ್ರ ಇಟ್ನಾಳ್ ಸಾಹೇಬರದು. ಅವರು ಕೂಡ ನಮ್ಮ ಕೊಪ್ಪಳಕ್ಕೆ ಐದನೇ ನಾಯಕರು. ಅವರು ಕೊಪ್ಪಳಕ್ಕೆ ಬಂದರೆ ಸಚಿವರು ಆದರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮದು ಭಾಳ ಆಸೆ. ಅಲ್ಲಿದ್ದ ನಾವು ಅಲ್ಲೇ ನಿನ್ನೆ ನೈಟ್ ಬಂದು ಇಲ್ಲೆಲ್ಲ ಹೊಸ್ತಿದ್ದು. ನಮ್ಮ ಎರಡನೇ ಬಾರಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದು ಭಾಳ ಇಷ್ಟ ಆಗಿ ತುಂಬ ಸಂತೋಷದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಡಿ ಕೆ ಶಿ ಅವರು ಉಪಮುಖ್ಯಮಂತ್ರಿ ಆಗಿದೆ, ಮೊದಲ ಬಾರಿಗೆ ಬರ್ತಾ ಇದ್ದಾರೆ ಸರ್ಕಾರದಲ್ಲಿ. ಜೋಡತ್ತು ಸರ್ಕಾರ ಮುಂದೆ ಯಾವ ರೀತಿಯಾಗಿ ಅಧಿಕಾರ ಮಾಡ್ಬೋದು ಕರ್ನಾಟಕದಲ್ಲಿ? ಅಂದರೆ ಅವರು ಇರಲಿ ಅಣ್ಣ ತಮ್ಮ ಥರ ಇದ್ದಂಗೆ, ಡಿ ಕೆ ಶಿವಕುಮಾರ್ ಇರಲಿ, ಕುಮಾರಸ್ವಾಮಿ ಆಗಲಿ, ಸಿದ್ದರಾಮಯ್ಯ ಆಗಲಿ. ಯಾಕಂದ್ರೆ ಇದು ಕಾಂಗ್ರೆಸ್ ಅನ್ನೋದು ಕಾಂಗ್ರೆಸ್ಸೇ, ಹೌದಾ? ಇದು ಬಿ ಜೆ ಪಿ ಬೇಡ, ಇವ್ರು ಬೇಡನೇ ಲೆಕ್ಕ ಬೇಡ. ಇಬ್ಬರು ಅಣ್ಣ ತಮ್ಮಳು ಇದ್ದಂಗೆ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಇದ್ದಂಗೆ. ಹೊಂದಾಣಿಕೆ ಅವರಲ್ಲಿ 5 ವರ್ಷನೂ ನಮ್ದು ಸುಭದ್ರವಾಗಿ ಸರ್ಕಾರ ನಡೀತದೆ, ಏನು ಅನುಮಾನ ನಿಲ್ಲಿಸ್ತಾರ? ಒಳ್ಳೆ ಆಡಳಿತ ಕೊಡ್ತಾರ, ಜನರಲ್ಲಿ ಭರವಸೆ ಇದೆ. ಇದು ಮೆಚ್ಚುಗೆ ಪಡ್ತಕ್ಕಂಥ ಕೆಲಸ ನಮ್ದು. ಕಾಂಗ್ರೆಸ್ಸಿಂದ ಚೆನ್ನಾಗಿ ವರ್ಕ್ ಆಗಿದೆ, ಮಾಡೇ ಮಾಡ್ತಾರೆ. 10,000 ರೂಪಾಯಿ ನಾವು ಗೊಬ್ಬರ ಬೀಜ ರೈತರು ತಗಂದ್ರ 10,000ದಲ್ಲಿ 1,800 ರೂಪಾಯಿ ರೈತರು ಜಿ ಎಸ್ ಟಿ ಕಟ್ಟ್ಯಾರ. ಇದಕ್ಕೆಲ್ಲ ರೈತರು ರೊಚ್ಚಿಗೆದ್ದು ಈ ಸಲ ಸರ್ಕಾರ ಚೇಂಜ್ ಮಾಡಿದ್ದಾರೆ. ರೈತ ಪರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ರೈತ ಪರ ಸರ್ಕಾರ ಇವತ್ತು ಫ್ರೀ ಅಕ್ಕಿ ಕೊಡ್ತಕ್ಕಂಥ ಸಿದ್ದರಾಮಯ್ಯ ಎಲ್ಲಾದರೂ ಇದ್ರೆ ಇಲ್ಲಿ ಕರ್ನಾಟಕದ ಮಾತ್ರ ಸಿದ್ದರಾಮಯ್ಯ ಸಾಹೇಬರು. ಸರ್ ಹೇಳ್ತಾ ಇದ್ದೀನಿ ನೋಡು, ನಿಜವಾಗ್ಲು ಹೇಳ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ರಾಜೀವ್ ಗಾಂಧಿ ಮೇಲೆ, ಇಂದಿರಾ ಗಾಂಧಿ ಮೇಲೆ ಆವಾಗಿನಿಂದ ಬಂದಿದ್ದು. ಮತ್ತೆ ಇವಾಗ ಹೇಳ್ತಾ ಇದ್ದೀವಿ, ಇವಾಗ ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ಸಿದ್ದರಾಮಯ್ಯ ಅವರು ಇವರೆಲ್ಲ ಮಾಡಿದ್ರಿ. ಡಿ ಕೆ ಶಿವಕುಮಾರ್ ಇವಾಗ ರಾಮಲಿಂಗಾರೆಡ್ಡಿ ಬಿ ಟಿ ಎಂ ಲೇಔಟ್, ಅವರು ಮಾಡಿದ್ದ ಕೆಲಸ ನಮಗೆ. ನಾವು ಊಟ ತಿಂತಾ ಇದ್ದೀವಿ, ನಾನು ನಿಜವಾಗ್ಲು ಹೇಳ್ತೀವಿ, ನಾವು ಆಂಧ್ರದಿಂದ ಬಂದು 30 ವರ್ಷ ಆಗಿದ್ದೀವಿ, ರಾಮಲಿಂಗಾರೆಡ್ಡಿನಿಂದ ಊಟ ತಿಂತಾ ಇದ್ದೀವಿ, ಊಟ ಮಾಡ್ಕೊತಾ ಇದ್ದೀವಿ, ಚೆನ್ನಾಗಿದ್ದೀವ ನಾ. ಇವಾಗ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಈ ಕೆಲಸ ಮಾಡಿದ್ದಕ್ಕೆ ತುಂಬ ಸಂತೋಷ ನಾ, ನಿಜವಾಗ್ಲು. ರಾಮಲಿಂಗಾರೆಡ್ಡಿ ಸೋಮ್ಯಾರೆಡ್ಡಿ ಕೈ ಇದ್ದಂಗೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಣ್ಣ ತಮ್ಮ ಇದ್ದಂಗೆ. ಇವತ್ತು ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ನಾವು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕಂತ ಭಾಳ ಬಯಸಿದ್ದೆವು. ಅದು ನಮ್ಮ ಇಚ್ಛೆಯನ್ನು ಇವತ್ತು ಪೂರ್ತಿ ಆಗ್ಯದ. ಈಗ ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕ ನಂಬರ್ 1 ರಾಜ್ಯವನ್ನು ಮಾಡ್ತಾರವರು. ಈಗ ಏನು ಗ್ಯಾರಂಟಿ ಕೊಟ್ಟರೆ ಅವರು ಪೂರಾ ಏನು ಗ್ಯಾರಂಟಿ ಎಲ್ಲ ಈಡೇರಿಸ್ತಾರೆ. ಇಂಥ ಮುಖ್ಯಮಂತ್ರಿ ಪಡಿಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು. ಏನು ಈಗ ಅನ್ನ ಭಾಗ್ಯ ಏನು ಭಾಗ್ಯಗಳು ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಈಗ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಅವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇವತ್ತೇ ಆ 5 ಗ್ಯಾರಂಟಿಗಳನ್ನು ಜಾರಿಗೆ ತರುತ್ತಾರೆ. ಮತ್ತು ಇವರು 13 ಸಾರಿ ಬಜೆಟ್ ಮಂಡನೆ ಮಾಡಿದ ಒಬ್ಬ ಆರ್ಥಿಕ ತಜ್ಞರು ನಮ್ಮ ಕರ್ನಾಟಕ ರಾಜ್ಯವನ್ನು ಒಂದು ದೇಶದಲ್ಲಿ ಒಂದು ನಂಬರ್ 1 ರಾಜ್ಯವನ್ನು ಮಾಡಲು ಇವರು ಶ್ರಮಿಸುತ್ತಾರೆ. ಎಲ್ಲ ಬಡವ ಬಂಧುಗಳಿಗೆ ಹಾಗೂ
ಸರ್ವ ಸಮಾಜದ ಬಂಧುಗಳಿಗೆ ಅವರು ಯಾವ ಕುಂದುಕೊರತೆಯನ್ನು ನೀಗಿಸದೆ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಅವರು ಜನನಾಯಕರಾಗಿ ಹೊರಹೊಮ್ಮಿದ್ದಾರೆ. ದೇಶದ ಸಿದ್ದರಾಮಯ್ಯ ಅವರನ್ನು ಈ ನಮ್ಮ ಈ ದೇಶದ ಜನತೆ ಸಿದ್ದರಾಮಯ್ಯ ಅವರನ್ನು ಕಣ್ಣೆತ್ತಿ ನೋಡುತ್ತಿದ್ದೇವೆ. ಅವರ ಅನುಗ್ರಹ ಆಶೀರ್ವಾದ ಸಿದ್ದರಾಮಯ್ಯನ ಮೇಲಿರಲಿ. ನಮ್ಮ ಕರ್ನಾಟಕ ಸರ್ಕಾರವು ಅತ್ಯುನ್ನತ ಸ್ಥಾನಕ್ಕೇರಿ ಹುಮ್ಮಸ್ಸಿನಿಂದ ಬೆಳೆಯಲಿ ಎಂದು ನಾನು ಈ ಮುಖಾಂತರ ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಜಾಸ್ತಿ ಹೇಳೋದೇನಿಲ್ಲ, ಪ್ರಜಾಪ್ರಭುತ್ವಕ್ಕೆ ಸಿಕ್ಕಿರ್ತಕ್ಕಂಥ ಅತಿ ದೊಡ್ಡ ಗೆಲುವು ಇದು. ಆಯಿತಾ, ಹಿಂದೆ ಇದ್ದಂಥ ಸರ್ಕಾರ ಮಾಡಿರ್ತಕ್ಕಂಥ ಏನೇನು ಕೆಲಸ ಇದೆ ಎಲ್ಲರಿಗೂ ಗೊತ್ತೇ ಇದೆ. ದೌರ್ಜನ್ಯ ಏನಿದೆ 40% ಅದು ಇದು ಅದನ್ನೆಲ್ಲ ಬದಿಗಿಟ್ಟು ಬುದ್ಧಿವಂತ ಜನತೆ ಈ ಸತಿ ಸಿದ್ದರಾಮಯ್ಯನವರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಆಯ್ಕೆ ಮಾಡಿದೆ. ಇದೊಂದು ಹೊಸ ನೀರು ಬರ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ ನದಿಗೆ. ಆಯಿತಾ, ಹಾಗಾಗಿ ಏನಂತೆ, ಇನ್ನು ಮುಂದೆ ನಮ್ಮದು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ ಕೊಟ್ಟಿರುವಂಥ ಏನೇನು ಅವರು ಇದನ್ನು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದನ್ನು 100% ಈಡೇರಿಸ್ತಾರಂತ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ. ಹಾಗೆ ನಾವೆಲ್ಲ ತೊಗೊಂಡಿರ್ತಕ್ಕಂಥ ಒಂದು ಒಳ್ಳೆ ತೀರ್ಮಾನ ನಮ್ಮ ಮಕ್ಕಳು ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬಯಸ್ತೀನಿ. ಜೈನ್ ಜೈ ಕರ್ನಾಟಕ. ಆಲ್ರೆಡಿ 2000 ರೂಪಾಯಿದು ಮತ್ತು ಬಸ್ ಫ್ರೀ ಇದೆಲ್ಲ ಹಾಸು ಬಸ್ನೇ ಕೊಟ್ಟಿದ್ದಾರೆ ಸಾಹೇಬರು, ನಮ್ಮ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು. ಮತ್ತು ವಿದ್ಯುತ್ 2200 ವಿಲಿಟ್ ವಿದ್ಯುತ್ ಅಂತ ಹೇಳಿದ್ದಾರೆ, ಅದನ್ನು ಬರವೇಸ್ಬೇಕು ಈಗಷ್ಟೇ.